ಹಾಯ್ ಎಲ್ರು ಹೇಗಿದ್ದೀರಾ ನಾನ್ ನಿಮ್ಮ ಕನ್ನಡ ಕತೆ ಇವತ್ತಿನ ವಿಡಿಯೋನಲ್ಲಿ ನಾವು ನೆಟ್ ಅನ್ನೋ ತೆಲುಗು ಮೂವಿನ ನೋಡೋಣ ನೆಟ್ ಅಂದ್ರೆ ಮಸ್ಕಿಟೊ ನೆಟ್ಟೋ ಇಲ್ಲ ಟೆನ್ನಿಸ್ ನೆಟ್ಟೋ ಅಲ್ಲ ಇಂಟರ್ನೆಟ್ ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಅಲ್ಲಿ ಆಗ್ತಾ ಇರುವ ಸ್ಕ್ಯಾಮ್ ಮತ್ತು ಮೋಸಗಳನ್ನು ಈ ಮೂವಿನಲ್ಲಿ ನಮಗೆ ಒಂದು ಬಿಟ್ಟನ್ನು ಹಾಕಿ ತೋರಿಸಿದ್ದಾರೆ ಟೆಕ್ನಾಲಜಿ ಎಲ್ಲ ಅಡ್ವಾನ್ಸ್ ಆಗಿಬಿಟ್ರೆ ನಮಗೆ ಯಾವ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ನಾವು ಈ ಮೂವಿನಲ್ಲಿ ನೋಡ್ಬೋದು ಸೊ ಮೂವಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದರಿಂದ ನೀವು ಮಿಸ್ ಆಗಬೇಡಿ ಈ ಮೂವಿ ಲಿಂಕನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೀನಿ ಇನ್ನು ಲೇಟ್ ಮಾಡಿದೆ ಸ್ಟೋರಿನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಫ್ಯಾಕ್ಟ್ ಆಫ್ ದ ಡೇ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಈ ಮೇಲ್ಗಡೆ ಕಾಣಿಸ್ತಾ ಇದೆ ಪಿಕ್ಚರ್ಸ್ನ ನೋಡಿ ಅಬ್ಬಾ ಎಷ್ಟು ಸುಂದರವಾಗಿದ್ದಾವೆ ಅಲ್ವಾ ಈ ಪ್ಲೇಸ್ ಎಲ್ಲೋ ಇಟಲಿನಲ್ಲಿ ಫ್ರಾನ್ಸಲ್ಲಿ ಇಲ್ಲ ಬೇರೆ ದೇಶದಲ್ಲಿ ಇದಾವೆ ಅಂತ ಅನ್ಕೋಬೇಡಿ ಇದು ನಮ್ಮ ದೇಶದಲ್ಲೇ ಕೇರಳದಲ್ಲಿದೆ ಈ ಪ್ಲೇಸ್ ಹೆಸರು ಚೇರುಕರ ರೈಲ್ವೆ ಸ್ಟೇಷನ್ ಆ ಸ್ಟೇಷನ್ ತುಂಬ ಗಿಡಗಳಿಂದ ತುಂಬಿಕೊಂಡಿದೆ ಅದರಿಂದ ಇದನ್ನೇನು ನೋಡೋಕ್ಕೆ ಆ ಕಾಡೊಳಗೆ ನಡ್ಕೊಂಡು ಹೋಗ್ತಾ ಇದೀವಿ ಅಂತ ಫೀಲ್ ಆಗುತ್ತೆ ಮಳೆಗಾಲದಲ್ಲಂತೂ ಈ ಪ್ಲೇಸ್ ನೋಡೋಕ್ಕೆ ಸಖತ್ತಾಗಿರುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ಯಾರಾದರೂ ಈ ಪ್ಲೇಸ್ಗೆ ಹೋಗಿದ್ರೆ ಕೆಳಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇದೇ ನಮ್ಮ ಫ್ಯಾಕ್ಟ್ ಆಫ್ ದಡೇ ಇನ್ನ ಸ್ಟೋರಿನ ಸ್ಟಾರ್ಟ್ ಮಾಡೋಣ ಬನ್ನಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಪ್ರಿಯಾ ಅಂಡ್ ರಂಜಿತ್ ನ ತೋರಿಸ್ತಾರೆ ಇವರೇ ನಮ್ಮ ಮೂವಿ ಹೀರೋ ಅಂಡ್ ಹೀರೋಯಿನ್ ಅಂಡ್ ಇವರಿಬ್ರು ಲಿವಿಂಗ್ ರಿಲೇಷನ್ಶಿಪ್ ನಲ್ಲಿ ಇರ್ತಾರೆ ಅದರಿಂದ ಇಬ್ರು ಸೇರ್ಕೊಂಡು ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇರ್ತಾ ಇರ್ತಾರೆ ಮದ್ವೆ ಮುಂಚೆ ಒಬ್ಬರೊಬ್ಬರನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಇರ್ತಾರೆ ರಂಜಿತ್ ಪ್ರಿಯಾ ತುಂಬಾ ಕೇರಿಂಗ್ ಆಗಿ ನೋಡ್ಕೊಂತಾನೆ ಅವಳಿಗಾಗಿ ಅಡಿಗೆ ಎಲ್ಲ ಮಾಡ್ತಾನೆ ಅಂಡ್ ಅವ್ರ ಅಮ್ಮನ ಹತ್ರ ಕೂಡ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತಾನೆ ಹೀಗೆ ಸಿನ್ ಕಟ್ ಮಾಡಿದ್ರೆ ನಮಗೆ ಇನ್ನೊಂದ್ ಸಿನ್ ನಲ್ಲಿ ಲಕ್ಷ್ಮಣ್ ತೋರಿಸ್ತಾರೆ ಇವನ್ಗೆ ಮುಂಚೆಯಿಂದನೂ ಒಂದು ಕನ್ಸಿರುತ್ತೆ ಅದೇನು ಅಂದರೆ ಇವನು ಸಿಟಿಗೆ ಹೋಗ್ಬಿಟ್ಟು ಒಳ್ಳೆ ಜಾಬ್ ಮಾಡ್ತಾ ಸುಂದರವಾದ ಹುಡುಗಿಯನ್ನ ಮದುವೆ ಮಾಡ್ಕೋಬೇಕು ಅಂತ ಆದ್ರೆ ರಿಯಾಲ್ಟಿ ನೋಡಿದರೆ ನೋಡಿದ್ರೆ ಆಲ್ರೆಡಿ ಮದುವೆ ಆಗಿರುತ್ತೆ ಅದು ಕೂಡ ಒಂದು ಹಳ್ಳಿ ಹುಡುಗಿ ಜೊತೆ ಅಂಡ್ ಅದೇ ಊರಿನಲ್ಲಿ ಅವನು ಒಂದು ಸಣ್ಣ ಮೊಬೈಲ್ ಶಾಪ್ ನ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ ಆದ್ರೆ ಇವ್ನಿಗೆ ಈ ಮದುವೆ ಇಷ್ಟ ಆಗಿರಲ್ಲ ಬೇರೆ ಹುಡುಗಿಯನ್ನ ಮಾತ್ರ ಬೇರೆ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ ಅಂಡ್ ಇವನೊಬ್ಬ ಫೋನ್ ಅಡಿಕ್ಟ್ ಯಾವಾಗ ನೋಡಿದ್ರು ಫೋನ್ ನೋಡ್ತಾನೆ ಇರ್ತಾನೆ ಆ್ಯಂಡ್ ಲಕ್ಷ್ಮಣ್ ವೈಫ್ಗೆ ಅವನಂದ್ರೆ ತುಂಬ ಇಷ್ಟ ಅವನಿಂದನೇ ಬೀಳ್ತಾ ಇರ್ತಾಳೆ ಅವನು ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ಆದರೆ ಲಕ್ಷ್ಮಣ್ ಮಾತ್ರ ಅವಳು ಒಂದ್ಸಲ ಕೂಡ ಕೇರ್ ಆಗಿ ನೋಡ್ಕೊಳ್ಳಲ್ಲ ಸರಿಯಾಗಿ ಮಾತಾಡ್ಸಲ್ಲ ಆದರೆ ಜಸ್ಟ್ ಅಂತಾನೆ ತನ್ನ ವೈಫ್ ಜೊತೆ ಇರ್ತಾನೆ ಲಕ್ಷ್ಮಣ್ ಒಂದಿನ ಲಕ್ಷ್ಮಣ್ ಹೀಗೆ ಫೋನ್ ನೋಡ್ತಾ ಇರಬೇಕಾದ್ರೆ ತನ್ನ ಫೋನಲ್ಲಿ ಬೇರೆಯವ್ರ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ತೋರಿಸ್ತಾ ಇರ್ತಾರೆ ಇನ್ನೊಂದು ಕಡೆ ತನ್ನ ವೈಫ್ ಮನೆಯಲ್ಲಿ ಸಾಮಾನುಗಳೆಲ್ಲ ಆಗೋಗಿದ್ದಾವೆ ಹೋಗಿ ತೊಗೊಂಡ್ಬಾ ಅಂತ ಹೇಳಿದ್ರು ಅವ್ನ ಅಲ್ಲಿಂದ ಮೂವ್ ಆಗಲ್ಲ ಲಕ್ಷ್ಮಣ್ ಹೆಂಡತಿಯ ತಮ್ಮ ಒಂದು ಕಿರಾಣಿ ಶಾಪ್ ಇಟ್ಕೊಂಡಿರ್ತಾನೆ ಅದರಿಂದ ತನ್ನ ಅಕ್ಕ ಏನೇ ಅವಸರ ಇದ್ದರೂ ಇವನ್ ಬಂದು ಸಾಮಾನನ್ನು ತಗೊಂಡು ಹೋಗ್ತಾ ಇರ್ತಾಳೆ ಅಂಡ್ ಲಕ್ಷ್ಮಣ್ ಪ್ರತಿ ಕೆಲಸಕ್ಕೂ ತನ್ನ ಬಾಮ ಇದನ್ ಮೇಲೆ ಡಿಪೆಂಡ್ ಆಗಿರ್ತಾನೆ ಏನೇ ದುಡ್ಡು ಬೇಕಂದ್ರೂ ಹಾಗೆ ಒಂದಿನ ಲಕ್ಷ್ಮಣ್ ತನ್ನ ವೈಫ್ನ ನ ಅವ್ರ ಫ್ರೆಂಡ್ ಅವ್ರ ಮನೆಗೆ ಊಟಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಲಕ್ಷ್ಮಣ್ ಫ್ರೆಂಡ್ನ ವೈಫ್ ತುಂಬಾ ಮಾಡರ್ನ್ ಆಗಿರ್ತಾಳೆ ಅವಳ ಮುಂದೆ ಇವ್ನ ಹೆಂಡತಿ ಹಳ್ಳಿ ಹುಡುಗಿ ರೀತಿಯಲ್ಲಿ ಕಾಣಿಸ್ತಾಳೆ ಅದರಿಂದ ಮನೆ ಕರ್ಕೊಂಡು ಬಂದಿದ್ಮೇಲೆ ಲಕ್ಷ್ಮಣ್ ತನ್ನ ವೈಫ್ ತುಂಬಾ ತುಂಬಾನೇ ಬೈತಾನೆ ನನ್ನ ಜೀವನ ಎಲ್ಲ ಹಾಳು ಮಾಡ್ಬಿಟ್ಟೆ ನಿನ್ನ ಮದುವೆ ಮಾಡಿಕೊಂಡು ನಾನು ಇಲ್ಲೇ ಇರಬೇಕಾಗ್ತಾ ಇದೆ ಅಂತ ಹೇಳಿ ಅವಳನ್ನ ಬೈದು ಹೋಗ್ಬಿಡ್ತಾನೆ ಆದರೆ ಮತ್ತೆ ರಾತ್ರಿ ಅವಳ ಜೊತೆ ಇಂಟಿಮೇಟ್ ಆಗ್ತಾನೆ ಇನ್ನು ನೆಕ್ಸ್ಟ್ ದಿನ ಲಕ್ಷ್ಮಣ್ ವಾಶ್ರೂಮ್ಗೆ ಹೋಗಿ ಫೋನ್ ನೋಡ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ಅವನಿಗೆ ಮಧ್ಯದಲ್ಲಿ ಒಂದು ಆ್ಯಡ್ ಬರುತ್ತೆ ಆ ಆ್ಯಡ್ನಲ್ಲಿ ನಲ್ಲಿ ಬೇರೆಯವ್ರ ಮನೆಯಲ್ಲಿ ಏನೇನು ನಡೀತಾ ಇದೆ ಅಂತ ಲೈವ್ ಬ್ರಾಡ್ಕಾಸ್ಟ್ ಹಾಕಿ ತೋರಿಸ್ತಾ ಇರ್ತಾರೆ ಕಟ್ ಮಾಡಿದ್ರೆ ಪ್ರಿಯಾ ಆ್ಯಂಡ್ ರಂಜಿತ್ ಮನೆಯಲ್ಲಿ ತೋರಿಸ್ತಾರೆ ಅವರಿಬ್ಬರು ಮನೆಯಲ್ಲಿ ಇದ್ದಾಗ ಅವ್ರಿಗೆ ಗೊತ್ತಿರಲಾರ್ದ ಹಾಗೆ ಮನೆ ತುಂಬ ಸಿ ಸಿ ಟಿ ಫುಟೇಜ್ ಫುಟೇಜನ್ನು ಫಿಕ್ಸ್ ಮಾಡಿರ್ತಾರೆ ಆ್ಯಂಡ್ ಅದು ಬೇರೆ ವೆಬ್ಸೈಟ್ಸ್ನಲ್ಲಿ ಲೈವ್ ಸ್ಟ್ರೀಮ್ ಆಗಿ ತೋರಿಸ್ತಾ ಇರ್ತಾರೆ ಸ್ಟಾರ್ಟಿಂಗ್ ಟ್ರೇಲರ್ ರೀತಿಯಲ್ಲಿ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡಿಕೊಂಡು ಅವ್ರಿಗಿನ್ನೂ ನೋಡಬೇಕು ಅಂತ ಅಂದರೆ ದುಡ್ಡನ್ನು ಕಟ್ಸ್ಕೊಂಡು ಲೈವ್ ಸ್ಟ್ರೀಮಿಂಗ್ನ ತೋರಿಸ್ತಾರೆ ಆ್ಯಂಡ್ ಈಗ ಲಕ್ಷ್ಮಣ್ಗೆ ಪ್ರಿಯವ್ರ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಕುತೂಹಲದಿಂದ ತಿಳ್ಕೋಬೇಕು ಅಂತ ಅದಕ್ಕೆ ದುಡ್ಡು ಪೇ ಮಾಡಬೇಕು ಅಂತ ಅಂದ್ಕೊತಾನೆ ಇನ್ನು ಪ್ರತಿದಿನ ಅವರನ್ನೇ ಅಬ್ಸರ್ವ್ ಮಾಡ್ತಾ ದುಡ್ಡೆಲ್ಲ ಇದ್ದಕ್ಕೆ ಇಟ್ಟು ತನ್ನ ವ್ಯಾಪಾರದಲ್ಲಿ ಕೂಡ ಲಾಸ್ ಆಗ್ತಾನೆ ಪ್ರಿಯಾ ಆ್ಯಂಡ್ ರಂಜಿತ್ ಇಬ್ರು ಕ್ಲೋಸ್ ಆಗಿ ಇದ್ದ ಮೂಮೆಂಟ್ಸ್ ಎಲ್ಲ ಇವನ್ ನೋಡ್ತಾನೆ ಹಾಗೆ ಪ್ರತಿದಿನ ಅವಳನ್ನ ನೋಡ್ತಾ ಪ್ರಿಯಾ ಅಂದರೆ ಲಕ್ಷ್ಮಣ್ಗೆ ತುಂಬ ಇಷ್ಟ ಆಗ್ಬಿಡ್ತಾಳೆ ಇನ್ನು ಪ್ರತಿದಿನ ಇವನು ಇನ್ನೇ ಮಾಡೋದ್ರಿಂದ ಒಂದಿನ ಲಕ್ಷ್ಮಣ್ ಅವರ ಹೆಂಡತಿಗೂ ಡೌಟ್ ಬರುತ್ತೆ ಇವನ್ ದಿನ ಫೋನಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಅವನು ಇಲ್ಲದೆ ಇದ್ದಾಗ ಅವನ ಫೋನ್ ತಗೊಂಡು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಅದೇ ಅವನು ಆಲ್ರೆಡಿ ಪಾಸ್ವರ್ಡ್ ಚೇಂಜ್ ಮಾಡಿರ್ತಾನೆ ಅದರಿಂದ ಇವಳಿಗೆ ಓಪನ್ ಮಾಡೋಕ್ಕೆ ಬರಲ್ಲ ಇನ್ನೊಂದ್ಸಲ ಲಕ್ಷ್ಮಣ್ ಕೆಳಗಡೆ ಕುತ್ಕೊಂಡು ಫೋನ್ ನೋಡ್ತಾ ಇರ್ಬೇಕಾದ್ರೆ ಮೇಲ್ಗಡೆಯಿಂದ ಅವರ ಹೆಂಡತಿ ಹೋಗಿ ನೋಡ್ತಾಳೆ ಅವಾಗೆ ಪ್ರಿಯಾ ಮನೆಯಲ್ಲಿ ಇದ್ದ ಸೀನ್ ಎಲ್ಲ ಅವಳಿಗೆ ಗೊತ್ತಾಗುತ್ತೆ ಆಮೇಲೆ ತನ್ನ ವೈಫ್ ಕೆಳಗಡೆಗೆ ಬಂದ್ಬಿಡ್ತಾಳೆ ಆಗ ಲಕ್ಷ್ಮಣ್ ಏನು ನಡೆದೇ ಇಲ್ಲ ಅಂದ ರೀತಿಯಲ್ಲಿ ಏನು ಅಂತ ಹೇಳಿ ಅವನ್ನೇ ಕೇಳ್ತಾಳೆ ತನ್ನ ವೈಫ್ ಹೋಗ್ಬಿಟ್ಟಿದ್ಮೇಲೆ ಮತ್ತೆ ಫೋನ್ ಆನ್ ಮನಿ ನೋಡಿದ ತಕ್ಷಣ ಪ್ರಿಯಾ ರಂಜಿತ್ ಗಾಗಿ ಇವಳ ಡ್ರೆಸ್ ಹಾಕ್ಕೊಂಡು ಹಾಕೊಂಡು ಬರ್ತಾಳೆ ಆದರೆ ಅವನ್ ಮಾತ್ರ ಪ್ರಿಯನ ತಳ್ಬಿಟ್ಟು ನನಗೆ ಇವಾಗ ಸ್ಪೇಸ್ ಬೇಕು ಅಂತ ಹೇಳ್ತಾನೆ ಆ ಮಾತನ್ನ ಕೇಳಿದ ತಕ್ಷಣ ಪ್ರಿಯಾ ತನ್ನ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಲ್ಕೊತಾಳೆ ನೆಕ್ಸ್ಟ್ ದಿನ ಎದ್ದಿದ ಮೇಲೆ ಮತ್ತೆ ರಂಜಿತ್ ಪ್ರಿಯಾ ಹತ್ರಕ್ಕೆ ಬಂದು ಸಾರಿ ನಿನ್ನೆ ನಾನು ಆ ರೀತಿ ನಿನ್ನ ಜೊತೆ ಮಾತಾಡಿರಬಾರ್ದು ಅಂತ ಹೇಳಿದ ತಕ್ಷಣ ಅವರಿಬ್ಬರು ಕೂಲ್ ಆಗ್ಬಿಡ್ತಾರೆ ಒಂದಿನ ಲಕ್ಷ್ಮಣ್ ಕೆಲ್ಸದ ಮೇಲೆ ಅಂತ ಹೋಗಿರ್ತಾನೆ ಅವಾಗ ಅವನು ಕೆಲವೊಂದು ಸಿ ಸಿ ಟಿವಿಯನ್ನ ಅಬ್ಸರ್ವ್ ಮಾಡ್ತಾನೆ ಆಗ ಶಾಪ್ ಕೀಪರ್ ಜೊತೆ ಮಾತಾಡ್ತಾ ಸಿ ಸಿ ವಿಗಳು ಬೆಳಿಗ್ಗೆನೆ ಅಲ್ಲದೆ ರಾತ್ರಿ ಕೂಡ ಕೆಲಸ ಮಾಡ್ತಾವ ಅಂತ ಕೇಳ್ತಾನೆ ಶಾಪ್ ಕೀಪರ್ ಮಾತಾಡ್ತಾ ಹೌದು ಇವು ಗ್ರೀನ್ ಲೈಟ್ ಅನ್ನ ಯೂಸ್ ಮಾಡಿಕೊಂಡು ರಾತ್ರಿ ಕೂಡ ಕೆಲಸ ಮಾಡ್ತವೆ ಅಂತ ಹೇಳ್ತಾನೆ ಅದಕ್ಕೆ ಅವಾಗ ಇವನಿಗೆ ಫ್ಲಾಶ್ ಆಗುತ್ತೆ ಪ್ರಿಯಾ ಅವ್ರ ಮನೆಯಲ್ಲಿ ಕೂಡ ಇದೇ ರೀತಿಯಾದ ಸಿ ವಿಗಳನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಒಂದಿನ ಪ್ರಿಯಾ ಆಫೀಸ್ಗೆ ಹೋಗ್ಬಿಡ್ತಾಳೆ ರಂಜಿತ್ ಅಷ್ಟೇ ಮನೇಲಿರ್ತಾನೆ ಇರ್ತಾನೆ ಆವಾಗ ರಂಜಿತ್ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿದ್ದ ಹುಡುಗಿ ರಂಜಿತ್ ಮನೆಗೆ ಬರ್ತಾಳೆ ಅವಳು ರಂಜಿತ್ನ ಮಾತಾಡಿಸ್ತಾ ನೀನು ಇನ್ಮೇಲಿಂದ ನನಗೆ ಫೋನ್ ಮಾಡಬೇಡ ನನಗೆ ಟಾರ್ಚರ್ ಕೊಡಬೇಡ ನನಗೀಗ ಮದುವೆ ಆಗಿದೆ ನನ್ನ ಬಿಟ್ಬಿಡು ಅಂತ ಹೇಳಿ ಕೇಳ್ಕೊತಾಳೆ ಆಗ ಅವ್ನು ಮಾತಾಡ್ತಾ ನಾನು ನಿನ್ನ ಮರೆಯೋಕ್ಕಾಗ್ತಾ ಇಲ್ಲ ಇದೇ ಲಾಸ್ಟ್ ಟೈಮ್ ಅಂತ ಹೇಳಿ ಅವಳನ್ನ ಕಿಸ್ ಮಾಡಿ ಹತ್ರಕ್ಕೆ ಹೋಗ್ತಾನೆ ಅದರಿಂದ ಲಕ್ಷ್ಮಣ್ಗೆ ರಂಜಿತ್ ಪ್ರಿಯಾನ ಮೋಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗತ್ತೆ ಅವನ ಪ್ರಿಯ ಫೋಟೋನ ತೆಗೆದು ಜಿರಾ ಶಾಪ್ ಗೆ ಹೋಗಿ ಈ ಹುಡುಗಿ ಮುಖವನ್ನ ಸ್ಕ್ಯಾನ್ ಮಾಡಿ ಅವಳ ನ ತಿಳ್ಕೊಳಕ್ ಆಗತ್ತಾ ಅಂತ ಕೇಳ್ತಾನೆ ಆಗ ಅವನು ಗೂಗಲ್ ಗೆ ಹೋಗಿ ನೀನು ಇಮೇಜ್ ಅನ್ನ ಟ್ರೈ ಮಾಡು ಅಂತ ಸಜೆಷನ್ ಕೊಡ್ತಾನೆ ಅದೇ ರೀತಿಯಲ್ಲಿ ಲಕ್ಷ್ಮಣ್ ಮಾಡಿದ್ರು ಯೂಸ್ ಏನೂ ಇರಲ್ಲ ಆಗ ಲಕ್ಷ್ಮಣ್ ಅಂದ್ಕೊಂತಾನೆ ನಾನು ಯಾವ ವೆಬ್ಸೈಟ್ನಲ್ಲಿ ನೋಡ್ತಾ ಇದ್ದೀನೋ ಅದೇ ವೆಬ್ಸೈಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ನಾವು ನ ಕೊಡ್ತೀವಿ ನಾವು ಅದಕ್ಕೆ ನಿಮಗೆ ಮೇಲ್ಗೆ ಒಂದು ಲಿಂಕನ್ನು ಕೊಟ್ಟಿದ್ದೀವಿ ಅದರಲ್ಲಿ ನೀವು ದುಡ್ಡನ್ನು ಹಾಕಿದರೆ ಈ ನ ಕಳಿಸ್ತೀವಿ ಅಂತ ಹೇಳ್ತಾರೆ ಲಕ್ಷ್ಮಣ ಹತ್ರ ದುಡ್ಡು ಇಲ್ಲದೆ ಇರೋದ್ರಿಂದ ಅವನು ತನ್ನ ಬಾಮ ಕಾರ್ಡ್ ನ ಯೂಸ್ ಮಾಡ್ತಾನೆ ಆ ಕಾರ್ಡ್ನಲ್ಲಿ ಏಯ್ಟಿ ತೌಸಂಡ್ ಇರುತ್ತೆ ಆ್ಯಂಡ್ ಇವನು ಇದಕ್ಕೆ ಕಟ್ಟಬೇಕಾಗಿರೋ ಅಮೌಂಟ್ ಟೆನ್ ತೌಸಂಡ್ ಸ್ವಲ್ಪೊತ್ತಿಗೆ ತನ್ನ ಇದ್ದಂಗೆ ಅವ್ನ ಕಾರ್ಡ್ನಿಂದ ಏಯ್ಟಿ ತೌಸಂಡ್ ಕಟ್ಟಾಗಿದೆ ಅಂತ ಮೆಸೇಜ್ ಬರುತ್ತೆ ಆದರೆ ಲಕ್ಷ್ಮಣ್ ಪೇ ಮಾಡಿದ್ದು ಟೆನ್ ತೌಸಂಡ್ ಅಷ್ಟೇ ಬಟ್ ಇವನು ವೆಬ್ಸೈಟ್ನಲ್ಲಿ ಪೇ ಮಾಡ್ತಾ ಇರೋದ್ರಿಂದ ಅದು ಆ ಕಾರ್ಡ್ನಲ್ಲಿ ಎಷ್ಟು ದುಡ್ಡು ಇದೆಯೋ ಅಷ್ಟು ದುಡ್ಡೆಲ್ಲ ತಕ್ಕೊಂಡ್ಬಿಟ್ಟಿರುತ್ತೆ ಇದೇ ವಿಷಯ ತನ್ನ ಇದ್ದ ಲಕ್ಷ್ಮಣ ಕೇಳಿದಾಗ ಏನೋ ವಿಷಯ ನಡೀತಾ ಇದೆ ನೀನು ಯಾಕೆ ಇಷ್ಟು ದುಡ್ಡನ್ನು ಖರ್ಚು ಮಾಡಿದೆಯಾ ಹೇಳು ಅಂತ ಹೇಳಿದರೆ ಲಕ್ಷ್ಮಣ್ ಮಾತ್ರ ಆ ಥರ ಏನೂ ಇಲ್ಲ ನಾನು ನಿಮಗೆ ದುಡ್ಡನ್ನು ತಂದು ಕೊಡ್ತೀನಿ ಅಂತ ಹೋಗ್ತಾನೆ ಆಮೇಲೆ ಅವನು ಇನ್ನೊಂದು ಶಾಪ್ಗೆ ಹೋಗಿ ನನಗೆ ಸ್ವಲ್ಪ ಸಾಲಕ್ಕೆ ದುಡ್ಡು ಬೇಕು ಅಂತ ಕೇಳಿದ್ರೆ ಅವ್ರು ಮಾತಾಡ್ತಾ ನೀವೇನಾದರೂ ವಸ್ತು ಆದರೂ ಇಲ್ಲ ಹೊಲದ ಪಾತ್ರೆಗಳನ್ನಾದರೂ ಇಡಬೇಕು ಅಂತ ಹೇಳಿದ್ರೆ ಅವನು ಹಾಕ್ಕೊಡಿರೋ ಬಂಗಾರವನ್ನು ಅಡ ಇಟ್ಟು ದುಡ್ಡನ್ನ ತಗೊಂಡು ಬರ್ತಾನೆ ಆ ದುಡ್ಡನ್ನೆಲ್ಲ ತಗೊಂಡು ತನ್ನ ಬಾಮಿಗೆ ಹೋಗಿ ಕೊಟ್ಬಿಡ್ತಾನೆ ಅದರಿಂದ ತನ್ನ ಬಾಮದ ಲಕ್ಷ್ಮಣ ಪಕ್ಕ ಕರ್ಕೊಂಡು ಹೋಗಿ ನಿನ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ನನ್ಗೆ ಹೇಳು ಏನಾದರೂ ಸಾಲ್ವ್ ಮಾಡಬಲ್ಲಿದ್ರೆ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಲಕ್ಷ್ಮಣ್ ಆ ರೀತಿ ಏನೂ ಇಲ್ಲ ನನ್ನ ಫ್ರೆಂಡ್ ಒಬ್ಬನು ಮೂರು ಲಕ್ಷ ರೂಪಾಯಿ ತಗೊಂಡು ಓಡೋಗ್ಬಿಟ್ಟಿದ್ದಾನೆ ಅದರಿಂದ ಆ ಸಾಲ ಎಲ್ಲ ನನ್ನ ಮೇಲೆ ಬಿದ್ದಿದೆ ಅದರಿಂದ ನಿನ್ನ ಅಕ್ಕ ನಿನ್ನ ನಾನು ದುಡ್ಡು ತಗೊಂಡಿದ್ದೆ ಅಂತ ಹೇಳ್ತಾನೆ ಅದಕ್ಕೆ ಒಬ್ಬ ಮೈದ ಮಾತಾಡ್ತಾ ಒಂದು ವೇಳೆ ಇದೇ ಪ್ರಾಬ್ಲಮ್ ಆಗಿದ್ರೆ ಅಪ್ಪನ ಜೊತೆ ಮಾತಾಡಿ ಇದನ್ನ ಸೆಟ್ಲ್ ಮಾಡ್ಸೋಣ ನೀನ್ ಕೂಡ ಇತ್ತೀಚೆಗೆ ಅಕ್ಕನ್ನ ಬೈತಾ ಇದೀಯ ಆ ಆತರ ಮಾಡಬೇಡ ಅಕ್ಕನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಮನೆಗೆ ಬಂದ ತಕ್ಷಣ ಲಕ್ಷ್ಮಣ್ ತನ್ನ ವೈಫ್ ತುಂಬ ತುಂಬಾ ಬೈತಾನೆ ಮನೆಯಲ್ಲಿ ನಡೆದಿರೋ ಪ್ರತಿ ವಿಷಯವನ್ನ ನಿನ್ನ ತಮ್ಮನಿಗೆ ಹೋಗಿ ಹೇಳ್ತಾ ಇದ್ಯಾ ನಿನಗೆ ಸ್ವಲ್ಪ ಬುದ್ಧಿ ಇಲ್ವಾ ಅಂತ ಹಾಗೆ ಮಾತಾಡ್ತಾ ನೀನಂದರೆ ನನಗೆ ಇಷ್ಟ ಇಲ್ಲ ಬಲವಂತವಾಗಿ ನಿನ್ನ ಕೊಟ್ಟು ನನಗೆ ಮದುವೆ ಮಾಡಿದ್ದಾರೆ ಆದರೂ ನಾನು ಯಾಕೆ ನಿನ್ನ ಜೊತೆ ಇದ್ದೀನಿ ಅಂತ ಅಂದರೆ ನನ್ನ ಗಂಡಸು ಅಂತ ತೋರಿಸ್ಕೊಳ್ಳೋದಿಕ್ಕೆ ಅಷ್ಟೇ ಬಿಟ್ಟು ನಿನ್ನ ಮೇಲೆ ಯಾವ ರೀತಿಯಾದ ಪ್ರೀತಿ ನನಗೆ ಇಲ್ಲ ಅಂತ ಹೇಳ್ಬಿಡ್ತಾನೆ ಆಮೇಲೆ ಮೇಲಕ್ಕೆ ಹೋಗಿ ಪ್ರಿಯವ್ರ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ತಾನೆ ರಂಜಿತ್ ಪ್ರಿಯಾ ಬರ್ಡೇ ಇರೋದರಿಂದ ಅವಳಿಗೆ ಒಂದು ಸರ್ಪ್ರೈಸನ್ನು ಪ್ಲ್ಯಾನ್ ಮಾಡ್ತಾನೆ ಅವಾಗ ರಂಜಿತ್ಗೆ ಡೆಲಿವರಿ ಬಾಯ್ನಿಂದ ಕಾಲ್ ಬರುತ್ತೆ ಲಕ್ಷ್ಮಣ್ ಆ ಡೆಲಿವರಿ ಬಾಯ್ನಿಂದ ಅವ್ರ ನಂಬರನ್ನು ಕಂಡುಹಿಡಿತಾನೆ ಹಾಗೆ ಅವನಿಗೆ ಫೋನ್ ಮಾಡಿ ನೀನು ಯಾವ ಮನೆಗೆ ಪಾರ್ಸೆಲಾಗಿ ಕೊಟ್ಟಿದ್ದೀಯ ಅದ್ರ ಅಡ್ರೆಸ್ ಹೇಳು ಅಂತ ಕೇಳ್ತಾನೆ ಸಿಮ್ ಕಟ್ ಮಾಡಿದರೆ ಬೆಳಿಗ್ಗೆಯೇ ಅವನು ಅಪಾರ್ಟ್ಮೆಂಟ್ ಮುಂದೆ ಇರ್ತಾನೆ ಅದು ತುಂಬ ದೊಡ್ಡ ಅಪಾರ್ಟ್ಮೆಂಟ್ ಅದರಿಂದ ಸೆಕ್ಯೂರಿಟಿ ಗಾರ್ಡ್ಸ್ ಅವನ ಒಳಗಡೆಗೆ ಹೋಗೋಕೆ ಬಿಡಲ್ಲ ಆಮೇಲೆ ಅವನು ಅವನ ಹತ್ರ ಇದ್ದ ಫೋಟೋನ ತೋರಿಸಿ ಇವ್ರು ಯಾವ ಫ್ಲಾಟ್ ನಂಬರ್ನಲ್ಲಿ ಇರ್ತಾ ಇದಾರೆ ಅಂತ ಕೇಳ್ತಾನೆ ಅದನ್ನು ತಿಳ್ಕೊಂಡಿದ್ಮೇಲೆ ವಾಚ್ಮನ್ನ ಸಹಾಯದಿಂದ ಅವನು ಪ್ರಿಯಾಗೆ ಕಾಲ್ ಮಾಡಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕು ನಿಮ್ಮ ಮನೆಯಲ್ಲಿ ನಿನ್ಗೆ ಗೊತ್ತಿಲ್ಲಾರ್ದ ಹಾಗೆ ತುಂಬ ನಡೀತಾ ಇದ್ದಾವೆ ನನ್ನ ಹತ್ರ ಪ್ರೂಫ್ಸ್ ಇದ್ದಾವೆ ನನ್ನ ಒಂದ್ಸಲ ಒಳಗಡೆ ಬರೋಕೆ ಬಿಡಿ ನಿಮಗೆಲ್ಲ ತೋರಿಸ್ತೀನಿ ಅಂತ ಹೇಳ್ತಾನೆ ಪ್ರಿಯ ಮಾತ್ರ ಇವನು ಯಾರೋ ಸೇಲ್ಸ್ ಪರ್ಸನ್ ಆಗಿರ್ಬೋದು ಅಂತ ಒಳಗಡೆ ಬರೋದಕ್ಕೆ ಬಿಡೋಲ್ಲ ಇಷ್ಟರಲ್ಲಿ ಲಕ್ಷ್ಮಣ ಅವರ ವೈಫ್ ಅವನಿಗೆ ಕಾಲ್ ಮಾಡ್ತಾಳೆ ಆದರೆ ಇವನು ಲಿಫ್ಟ್ ಮಾಡಲ್ಲ ಕಟ್ ಮಾಡ್ತಾನೆ ಇನ್ನೂ ಪದೇ ಪದೇ ಅವಳು ಮಾಡ್ತಾನೆ ಇರೋದರಿಂದ ಲಿಫ್ಟ್ ಮಾಡಿ ಯಾಕೆ ನೀನು ಅಷ್ಟು ಸಲ ಕಾಲ್ ಮಾಡ್ತಾ ಇದೀಯ ಅಂತ ಬೈತಾನೆ ಅವಳು ಮಾತಾಡ್ತಾ ನನ್ನ ಕಾಲ್ ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಚಾಕು ಬಿದ್ದು ಕುಯ್ಕೊಂಬಿಟ್ಟಿದೆ ನನ್ನ ತಮ್ಮನಿಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ನಿಗೆ ಯಾಕೋ ಹೋಗ್ತಾ ಇಲ್ಲ ಅದರಿಂದ ನಿಮಗೆ ಕಾಲ್ ಮಾಡಿದ್ದೆ ಅಂತ ಹೇಳಿದರೆ ಇನ್ನು ಏನೂ ಮಾಡೋಕ್ಕಾಗದೆ ಲಕ್ಷ್ಮಣ ಅಲ್ಲಿಂದ ಬರ್ತಾನೆ ಆ್ಯಂಡ್ ಅವಾಗೆ ಲಕ್ಷ್ಮಣ್ ಫೋನಲ್ಲಿ ಡೇಟಾ ಪ್ಯಾಕ್ ಎಲ್ಲ ಆಗೋಗ್ಬಿಟ್ಟಿರುತ್ತೆ ಅದರಿಂದ ಪ್ರಿಯ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಇವನಿಗೆ ತಿಳ್ಕೊಳ್ಳಕ್ಕೆ ಆಗ್ತಾ ಇರಲ್ಲ ಆಗ ಅವನು ತನ್ನ ವೈಫ್ ಹತ್ತಿರಕ್ಕೆ ಹೋಗಿ ಬೇಗ ನನ್ನ ಫೋನ್ಗೆ ರೀಚಾರ್ಜ್ ಮಾಡಿಸು ಅಂತ ಕೇಳಿದರೆ ಅವಳು ಇವಾಗ ಕಾರ್ಡ್ ನನ್ನ ಹತ್ರ ಇಲ್ಲ ನಾನು ಅದನ್ನು ನಮ್ಮ ಅಪ್ಪನಿಗೆ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ ಆದರೂ ಅವನು ಮಾತು ಕೇಳಿಸ್ಕೊಳ್ದಾರ್ದು ಹಾಗೆ ತುಂಬ ಟೆನ್ಷನ್ನಲ್ಲಿ ಇರ್ತಾನೆ ಇನ್ನೊಂದು ಸೀನ್ನಲ್ಲಿ ನಮಗೆ ಪ್ರಿಯಾನ ತೋರಿಸ್ತಾರೆ ಪ್ರಿಯ ತನ್ನ ಮನೆಯಲ್ಲಿ ಇರ್ತಾಳೆ ಅವಳು ರಂಜಿತ್ಗೆ ಕಾಲ್ ಮಾಡಿ ಎಲ್ಲಿದ್ದೆ ಅಂತ ಕೇಳಿದರೆ ಅವನು ಹೊರಗಡೆ ಇದ್ದೀನಿ ಅಂತ ಹೇಳ್ತಾನೆ ಆದ್ರೆ ಅವನು ತನ್ನ ಗರ್ಲ್ ಫ್ರೆಂಡ್ ಜೊತೆ ಅಪಾರ್ಟ್ಮೆಂಟ್ ಹೊರಗಡೆ ಇರ್ತಾನೆ ಅವ್ರ ಈ ರೀತಿ ಕಾಲ್ ಮಾತಾಡ್ತಾ ಇರ್ಬೇಕಾದ್ರೆ ಹೊರಗಡೆ ಗುಡುಗು ಸೌಂಡ್ ಬರುತ್ತೆ ಅದರಿಂದ ಪ್ರಿಯಾಗೆ ರಂಜಿತ್ ಬೇಕಂತ ಮೋಸ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡು ಫೋನ್ ಅನ್ನ ಕಟ್ ಮಾಡ್ತಾಳೆ ಅವಾಗೆ ಸಡನ್ ಆಗಿ ಮನೆಯಲ್ಲಿ ಕರೆಂಟ್ ಹೋಗ್ಬಿಡತ್ತೆ ಒಂದ್ ಮೂಲೆಯಲ್ಲಿ ರೆಡ್ ಲೈಟ್ ಬಂದಂಗೆ ಅನಿಸಿ ಪ್ರಿಯಲ್ಲಿ ಹೋಗಿ ನೋಡಿದಾಗ ಮನೆ ತುಂಬಾ ಸೆಕ್ಯೂರಿಟಿ ನ ಫಿಕ್ಸ್ ಮಾಡಿದಾರೆ ಅಂತ ಅವಳಿಗೆ ಅರ್ಥ ಆಗತ್ತೆ ಅದರಿಂದ ಅವಳು ತುಂಬಾ ಘೋರವಾಗಿ ಅಳ್ತಾಳೆ ಪ್ರಿಯಾ ರಂಜಿತ್ಗೆ ಕಾಲ್ ಮಾಡಿ ನಿನ್ನನ್ನು ಮೋಸ ಮಾಡಿದ್ಯಾ ಈ ರೀತಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾಳೆ ಆಗ ರಂಜಿತ್ ತನ್ನ ಗರ್ಲ್ ಫ್ರೆಂಡ್ ಬಗ್ಗೆ ಗೊತ್ತಾಗ್ಬಿಟ್ಟಿದ್ಯೇನಾ ಅಂತ ಅಂದ್ಕೊಂಡು ನಾನು ಅಲ್ಲಿಗೆ ಬಂದು ನಿನಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾನೆ ಆಮೇಲೆ ಪ್ರಿಯಾ ಒಂದು ಹ್ಯಾಮರ್ ಅಂತದನ್ನು ತಗೊಂಡು ಅಲ್ಲೇ ಇದ್ದ ಸೆಕ್ಯೂರಿಟಿ ಕ್ಯಾಮ್ರಾಸ್ನ ಎಲ್ಲ ಹೊಡೆದಾಕ್ತಾಳೆ ಇನ್ನೊಂದು ಕಡೆ ಲಕ್ಷ್ಮಣ್ ತನ್ನ ಮನೆಯಲ್ಲಿ ಪ್ರಿಯವ್ರ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗದೇ ಇರೋ ಟೆನ್ಷನ್ನಲ್ಲಿ ತನ್ನ ವೈಫ್ ಹತ್ರಕ್ಕೆ ತುಂಬ ಹೋಗಿ ಹೊಡೆದು ಅವಳನ್ನ ಎದುರಿಸಿ ತನ್ನ ಫೋನ್ಗೆ ಕರೆನ್ಸಿ ಹಾಕ್ಸ್ಕೊತಾನೆ ಇಷ್ಟರಲ್ಲಿ ಅವಳು ತನ್ನ ತಮ್ಮನಿಗೆ ಕಾಲ್ ಮಾಡಕ್ಕೆ ಹೋಗಿದ್ದಾಗ ಅದು ರಿಂಕ್ ಆಗಿ ಕೆಳಗಡೆ ಬಿಡುತ್ತೆ ಆಗ ತನ್ನ ತಮ್ಮ ಲೈನ್ ಇದ್ದು ಎಲ್ಲ ಕೇಳ್ತಾ ಇರ್ತಾನೆ ಲಕ್ಷ್ಮಣ್ ತನ್ನ ಅಕ್ಕನ ಹೊಡಿತಾರದನ್ನೇ ಎಲ್ಲ ತನ್ನ ವೈಫ್ಗೆ ಹೇಳ್ತಾನೆ ನನಗೆ ಪ್ರಿಯಾ ಅಂದ್ರೆ ತುಂಬಾ ಇಷ್ಟ ನಾನು ಅವಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಇನ್ನೊಂದು ಕಡೆ ಪ್ರಿಯಾ ಎಷ್ಟು ಕ್ಯಾಮರಾ ಹೊಡೆದಾಕಿದ್ದು ಪ್ರತಿ ರೂಮ್ ನಲ್ಲಿ ಸೆಕ್ಯೂರಿಟಿ ಕ್ಯಾಮ್ರಾಸ್ ಇರ್ತವೆ ಅದರಿಂದ ಅವಳು ತುಂಬಾನೆ ಎದುರುಕೊಂತಾಳೆ ಅವಳು ಏನನ್ಕೊತಾಳೆ ಅಂದ್ರೆ ಇದನ್ನೆಲ್ಲ ರಂಜಿತೆ ಮಾಡಿದ್ದಾನೆ ಅಂತ ಅಷ್ಟರಲ್ಲಿ ಅಲ್ಲಿಗೆ ರಂಜಿತ್ ಬರ್ತಾನೆ ಅವ್ನು ಬಂದು ಇವೆಲ್ಲ ಏನು ಅಂತ ಅವಳನ್ನೇ ತಿರುಗಿ ಕೇಳಿದಾಗ ಅವಳಿಗೆ ಈ ಕೆಲಸ ರಂಜಿತ್ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ ಆಮೇಲೆ ಅವನಿಗೊಂದು ಹ್ಯಾಮರ್ನ ಕೊಟ್ಟು ಇದನ್ನೆಲ್ಲ ಹೊಡೆದಾಕು ಅಂತ ಹೇಳ್ತಾಳೆ ಆಮೇಲೆ ಅವಳು ತನ್ನ ಫೋನ್ನ ತೊಗೊಂಡು ಹೋಗಿ ಇದು ಲೈವ್ ಸ್ಟ್ರೀಮಿಂಗಾಗಿ ನಡೀತಾ ಇದೆಯೋ ಇಲ್ಲ ಜಸ್ಟ್ ಸಿ ಸಿ ಟಿವಿನ ಅಂತ ಹೇಳಿ ಚೆಕ್ ಮಾಡೋಕ್ಕೆ ಸ್ಕ್ಯಾನ್ ಮಾಡ್ತಾಳೆ ಅವಳು ಯಾವಾಗಾದ್ರೆ ತನ್ನ ನಂಬರ್ನ ಅಲ್ಲಿರ್ತಾಳೋ ಅವಳಿಗೆ ಸಡನ್ ಆಗಿ ಕಾಲ್ಸ್ ಆ್ಯಂಡ್ ಮೆಸೇಜಸ್ ಬರ್ತವೆ ಅವಾಗ ಅರ್ಥ ಆಗುತ್ತೆ ಇದೆಯಲ್ಲ ಒಂದು ಲೈವ್ ವಿಡಿಯೋ ಅಂತ ಅವ್ರ ಮನೆಯಲ್ಲಿ ಏನೇನು ಮಾಡಿದ್ರು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಅಂತ ಅವಳು ತುಂಬ ಗಿಲ್ಟಿ ಫೀಲ್ ಆಗಿ ಸತೋಗ್ಬೇಕು ಅಂತ ರಂಜಿತ್ನ ರೂಮಲ್ಲಿ ಇಟ್ಟು ಲಾಕ್ ಮಾಡ್ತಾಳೆ ಅವಳು ಬಾಲ್ಕನಿಗೆ ಬಂದು ಅಲ್ಲಿಂದ ಜಂಪ್ ಮಾಡಿ ಸತ್ತೋಗ್ಬೇಕು ಅಂತ ಅನ್ಕೊಳ್ಳೋಷ್ಟಲ್ಲಿ ಅವಳಿಗೆ ಲಕ್ಷ್ಮಣ್ನಿಂದ ಒಂದು ಮೆಸೇಜ್ ಬರುತ್ತೆ ನಾನು ನಾಲ್ಕು ದಿನಗಳಿಂದ ನಿಮ್ಮ ಮನೆಯಲ್ಲಿ ಲೈವ್ ಸ್ಟ್ರೀಮಿಂಗ್ ನೋಡ್ತಾ ಇದ್ದೀನಿ ನೀನು ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂತಾ ಇದ್ದ ರಂಜಿತ್ ಒಳ್ಳೆಯವನಲ್ಲ ಅವನು ತನ್ನ ಜಿ ಎಫ್ ಜೊತೆ ಇರ್ತಾ ಇದ್ದಾನೆ ನಿನ್ಗೆ ಪ್ರೂಫ್ ಬೇಕು ಅಂತಂದ್ರೆ ಈ ವಿಡಿಯೋನ ನೋಡು ಅಂತ ವಿಡಿಯೋ ಕೂಡ ಕಳಿಸ್ತಾನೆ ಅದನ್ನು ನೋಡಿ ಪ್ರಿಯ ರಂಜಿತ್ಗೆ ಹೋಗಿ ತೋರಿಸ್ತಾಳೆ ಆಮೇಲೆ ಅವನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನೋಡಿದ್ರು ಪ್ರಿಯಾ ಅವನ ಮಾತನ್ನ ಕೇಳಲ್ಲ ಆಮೇಲೆ ರಂಜಿತ್ನ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ ಇನ್ನೊಂದು ಕಡೆ ಲಕ್ಷ್ಮಣ ಮನೆಯಲ್ಲಿ ಅವನ ಬಾಮೈದ ಬಂದು ಅವನು ತುಂಬಾನೇ ಹೊಡಿತಾನೆ ಹಾಗೆ ತನ್ನ ಫೋನನ್ನು ಕೂಡ ಮುರಿದಾಕ್ತಾನೆ ಆಗ ಅವರ ವೈಫ್ ಮಾತಾಡ್ತಾ ಇವತ್ತಿನವರೆಗೂ ಕೂಡ ನಿನ್ ಮೇಲೆ ನನಗೆ ತುಂಬಾ ಪ್ರೀತಿ ಇತ್ತು ಆದ್ರೆ ಇವತ್ತಿನಿಂದ ನೀನಂದ್ರೆ ನನಗೆ ತುಂಬಾ ಅಸಹ್ಯ ಅದರಿಂದ ನಾನು ನಿನ್ನ ಬಿಟ್ಬಿಡ್ತಾ ಇದ್ದೀನಿ ಬಟ್ ನಾನು ಇದೇ ಮನೆಯಲ್ಲಿ ಇರ್ತೀನಿ ನೀನು ಹೊರಗಡೆ ಹೋಗ್ಬಿಡು ಅಂತ ಹೇಳಿ ಬೈತಾಳೆ ಸೊ ಇಲ್ಲಿಗೆ ಈ ಮೂವಿ ಸ್ಟೋರಿ ಎಂಡ್ ಆಗುತ್ತೆ ಒಂದು ನೆಟ್ಟಿನ ಮೂಲಕ ಎಷ್ಟು ಫ್ಯಾಮಿಲೀಸ್ಗೆ ಎಫೆಕ್ಟ್ ಆಗುತ್ತೋ ಅಂತ ನೀವು ನೋಡಿದ್ದೀರಾ ಅಲ್ವಾ ಅದರಿಂದ ನಾವು ಯಾವುದೇ ಮನೆಯನ್ನು ತೊಗೊಳ್ಬೇಕಂದ್ರೂ ಕೂಡ ಹಿಂದೆ ಮುಂದೆ ನೋಡಿನೇ ತೊಗೋಬೇಕು ಈ ದಿನಗಳಲ್ಲಿ ಸೊ ನನ್ನೆಕ್ಸ್ಟ್ವೆಸ್ಟ್ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಡನನ್ನು ಪ್ರೆಸ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ ಸೊ ಅಂಟಿಲ್ ದನ್ ಸ್ಟೇಟನ್ ಥ್ಯಾಂಕ್ ಯು